ಸರ್ವರಿಗೂ ನಾಗರಾಜ್ ಕಪ್ಸೆಯ ನಮಸ್ಕಾರಗಳು. ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಅದ್ಭುತವಾದಂತಹ ಒಂದು ಪುಸ್ತಕದ ಕುರಿತು ನಾನು ಪರಿಚಯ ಮಾಡ್ತಾ ಇದ್ದೀನಿ. ಆ ಪುಸ್ತಕದ ಕುರಿತು ತಮಗೆಲ್ಲರಿಗೂ ಕೂಡ ಈಗಾಗಲೇ ತಿಳಿದೂ ಕೂಡ ಇದೆ. ಕಾರಣ, ಆ ಪುಸ್ತಕದಲ್ಲಿರತಕ್ಕಂತಹ ಐತಿಹಾಸಿಕ ಸ್ಥಳಗಳ ಬಗ್ಗೆ ಕಲಾ ಮಾಧ್ಯಮ ಎಂಬ ಒಂದು ಯೂಟ್ಯೂಬ್ ಚಾನಲ್ನಲ್ಲಿಯೂ ಕೂಡ ಏನು ಮಾಡಿದ್ದೀರಿ ಅಂತ ಹೇಳಿದ್ರೆ ಆ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ನೋಡಿದ್ದೀರಿ. ಈಗ ನಿಮಗೆ ಅನಿಸ್ಬೋದು, ಕಲಾ ಮಾಧ್ಯಮದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಅತ್ಯುತ್ತಮವಾದದ್ದು ಯಾವುದಾದರೂ ಇದೆ ಅಂತೇಳಂದರೆ ಅದು ಒಂದು ಬಿಜಾಪುರದಲ್ಲಿರ್ತಕ್ಕಂತಹ ಐತಿಹಾಸಿಕ ಸ್ಥಳಗಳು, ಎರಡನೆಯದಾಗಿ ಹಂಪಿಯಲ್ಲಿರ್ತಕ್ಕಂತಹ ಐತಿಹಾಸಿಕ ಸ್ಥಳಗಳು. ಹಾಗಾದರೆ ಇಂತಹ ಐತಿಹಾಸಿಕ ಸ್ಥಳಗಳ ಕುರಿತು ನೋಡುಗರಿಗೆ ಒಂದು ಸಣ್ಣದಾದಂತಹ ಮಾಹಿತಿ ಇರಲಿ ಅಂತಕ್ಕಂತಹ ದೃಷ್ಟಿಯನ್ನಿಟ್ಟುಕೊಂಡು ಒಂದು ಸಣ್ಣದಾದಂತಹ ಒಂದು ಪುಸ್ತಕವನ್ನು ಏನಂದರೆ ಬರೆದಿದ್ದೀನಿ. ಹಾಗಾದರೆ ಅಂತಹ ಪುಸ್ತಕ ಯಾವುದಂತೇಳಂದರೆ, ಮೊದಲನೇದಾಗಿ ನೀವು ನೋಡೋದಾದರೆ ಬಿಜಾಪುರ ಭವ್ಯ ಪರಂಪರೆ ಅಂತಕ್ಕಂತಹ ಈ ಒಂದು ಅದ್ಭುತ ಪುಸ್ತಕ. ಹಾಗಾದರೆ ಈ ಪುಸ್ತಕದ ವಿಶೇಷತೆಯನ್ನು ನಾವು ನೋಡೋದಾದರೆ, ಈ ಪುಸ್ತಕದಲ್ಲಿ ವಿಜಯಪುರದಲ್ಲಿರುವ ಒಟ್ಟು 42 ಐತಿಹಾಸಿಕ ಸ್ಮಾರಕಗಳ ಕುರಿತು ಈ ಒಂದು ಪುಸ್ತಕದಲ್ಲಿ ಏನಂದ್ರೆ ಮಾಹಿತಿಯನ್ನು ಕೂಡ ಏನಂದ್ರೆ ನಾನು ನೀಡಿದ್ದೀನಿ. ಕೊಟ್ಟಂತಹ ಮಾಹಿತಿಗಳು ಹೇಗಿದೆ ಅಂತೇಳಿದ್ರೆ, ಆ ಸ್ಥಳಕ್ಕೆ ನೀವೆಂದೂ ಹೋಗಿರಲು ಸಾಧ್ಯವಿಲ್ಲ. ಅಂತಹ ಅನೇಕ ಕಣ್ಮರೆಯಾದಂತಹ ಅಥವಾ ಜನರಿಗೆ ಗೋಚರವೇ ಇರತಕ್ಕಂತಹ ಸ್ಥಳಗಳ ಕುರಿತು ಏನಂದರೆ ಇದರಲ್ಲಿ ಮಾಹಿತಿಗಳನ್ನು ಕೂಡ ಏನಂದ್ರೆ ನೀಡಿದ್ದೀನಿ. ತಮಗೆಲ್ಲರಿಗೂ ಕೂಡ ಏನಂದರೆ ಈ ಪುಸ್ತಕ ಪ್ರವಾಸಿಗರಿಗೆ ಇದೊಂದು ಅತ್ಯುತ್ತಮವಾದಂತಹ ಮಾರ್ಗದರ್ಶಿ ಪುಸ್ತಕ ಅಂತೇಳಿ ನಾನು ಹೇಳ್ಬೋದು. ಇಲ್ಲಿ ಕೊಟ್ಟಂತಹ ಹೆಸರುಗಳನ್ನು ನೀವು ಕೇಳಿರ್ತೀರಿ ಒಂದು ಬಾರಿ. ಅಲ್ಲಿ ಇರತಕ್ಕಂತಹ 42 ಸ್ಥಳಗಳ ಕುರಿತು ಏನಂದರೆ ಒಂದು ಹೆಸರನ್ನು ಹೇಳ್ತೀನಿ, ಇವುಗಳಲ್ಲಿ ನೀವು ಎಷ್ಟು ಸ್ಥಳಗಳನ್ನು ನೋಡಿದ್ದೀರಿ ಅಂತೇಳಿ ಅಂದ್ಬಿಟ್ಟು ಒಂದು ಕಮೆಂಟನ್ನು ಕೂಡ ಏನಂದರೆ ಮಾಡಿ. ಹಾಗಾದರೆ ನಾನು ಈ ಒಂದು ಪುಸ್ತಕದಲ್ಲಿ ಕೊಟ್ಟಂತಹ ಆ ಸ್ಥಳಗಳು ಯಾವುವು ಎಂಬುದರ ಕುರಿತು ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಇಬ್ರಾಹಿಂ ರೋಜಾ, ಗೋಲ್ಗುಮ್ಮಟ, ಈ ಸ್ಥಳಗಳನ್ನು ತಾವೆಲ್ಲರೂ ನೋಡಿರ್ತೀರಿ. ಬಾರಾ ಕಮಾನ್, ಮಲ್ಲಿಕ್ ಜಹಾನ್ ಬೇಗಂ ಸಮಾಧಿ, ಅಫ್ಜಲ್ ಖಾನ್ ಸ್ಮಾರಕ, ಕರೀಮುದ್ದೀನ್ ಮಸದಿ, ಸಾಟ್ ಕಬರ್, ಐನ್ ಉಲ್ ಮುಲ್ಕ್ ಸಮಾಧಿ, ಜುಮ್ಮಾ ಮಸೀದಿ, ಮೆಕ್ಕಾ ಮಸೀದಿ, ಜಹಾನ್ ಬೇಗಂ ಮಸೀದಿ, ಬಾರಾಕಾಲಿನ ಮಸೀದಿ, ಅಂಡು ಮಸೀದಿ, ಮೆಹತರ್ ಮಹಲ್, ಅಸರ್ ಮಹಲ್, ಗಗನ್ ಮಹಲ್, ಆನಂದ್ ಮಹಲ್, ಜಲಮಹಲ್, ಸಂಗೀತ್ ಮಹಲ್, ನಾರಿ ಮಹಲ್, ಸಾತ್ ಮಂಜಿಲ್, ರಾಮಲಿಂಗ ಕೆರೆ, ಬೇಗಂ ತಲಾಬ್, ತಾಜ್ ಬೌಡಿ, ಚಾಂದ್ ಬೌಡಿ, ಮಾಲಿಕೆ ಮೈದಾನ್ ತೋಪ್, ಲಂಡಾ ಕಸಾಬ್ ತೋಪ್, ಉಪಾರಿ ಬುರ್ಜ್, ಶೇರ್ಜಾಲಿ ಮರ, ಧಾನ್ಯ ಸಂಗ್ರಹ ಸ್ಥಳ, ಜೈನ ದೇವಾಲಯ, ತೊರ್ವಿ ಲಕ್ಷ್ಮೀ ಮತ್ತು ನರಸಿಂಹ ದೇವಾಲಯ, ಕುಮಟಗಿ ಬೇಸಿಗೆ ಅರಮನೆ ಕುಮಟಗಿ ಬೇಸಿಗೆ ಅರಮನೆ, ಶಿವಗಿರಿ, ಶ್ರೀ ಸುಂದರೇಶ್ವರ ದೇವಾಲಯ, ಗವಿ ಈಶ್ವರಲಿಂಗ ದೇವಾಲಯ, ಜೋಡ್ಗುಮ್ಮಟ, ಖ್ವಾಜಾ ಅಮೀನ್ ಚಿಸ್ತಿ ದರ್ಗಾ, ಖಾಸಿಂಪೀರ್ ದರ್ಗಾ, ಯೋಗಾಪುರ್ ದರ್ಗಾ, ದರ್ಗಾ ಜೈಲ್, ಬಡೆ ಕಮಾನ್ ಮತ್ತು ಅಲ್ಲಿರ್ತಕ್ಕಂತಹ ಕೋಟೆಗಳು. ಈ ಒಂದು ಒಟ್ಟು 42 ಈ ಐತಿಹಾಸಿಕ ಸ್ಮಾರಕಗಳ ಕುರಿತು ತಮಗೆಲ್ಲರಿಗೂ ಏನಂದ್ರೆ ವಿಶೇಷವಾಗಿ ಲಭ್ಯವಿರತಕ್ಕಂತಹ ಈ ಒಂದು ಬಿಜಾಪುರಕ್ಕೆ ನೀವೇನಾದರೂ ಪ್ರವಾಸ ಹೋದರೆ ಅಂತೇಳಿದ್ರೆ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡು ಹೋದರೆ ಅತ್ಯುತ್ತಮ ಅಂತೇಳಿ ನನ್ನ ಅಭಿಪ್ರಾಯ. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತೇಳಿದ್ರೆ, ನಿಮಗೆ ಈ ಪುಸ್ತಕ ಅತಿ ಸುಲಭವಾಗಿ ಸಿಗಬೇಕು ಅಂತೇಳಿದ್ರೆ ಈ ಕೆಳಗಡೆ ಕೊಟ್ಟಂತಹ ಈ ಒಂದು ನಂಬರ್ಗೆ ಡೈಲ್ ಮಾಡಿದರೆ ಈ ಪುಸ್ತಕ ನಾವು ನಿಮಗೆ ಮನೆ ಬಾಗಿಲಿಗೆ ಏನಂದ್ರೆ ಅಂಚೆ ಮೂಲಕ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಏನಂದ್ರೆ ಮಾಡಿದ್ದೀವಿ.
ಅಷ್ಟೇ ಅಲ್ಲದೆ ನೀವೇನಾದರೂ ಬಿಜಾಪುರದವರಾಗಿ ಆ ಗೋಳಗುಮ್ಮಟಕ್ಕೆ ಹೋದರೆ ತಿಳಿದ್ರೆ ಗೋಳಗುಮ್ಮಟದ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಇಂದ್ರಪ್ರಸ್ಥ ಅಂತಕ್ಕಂತಹ ಒಂದು ಹೋಟೆಲ್ ಇದೆ. ಆ ಹೋಟೆಲ್ನಲ್ಲಿಯೂ ಕೂಡ ಏನಂದ್ರೆ ಈ ಪುಸ್ತಕಗಳು ಏನಂದ್ರೆ ಲಭ್ಯವಿವೆ. ಅಷ್ಟೇ ಅಲ್ಲದೆ ಈ ಪುಸ್ತಕಗಳನ್ನು ತೆಗೆದುಕೊಂಡು ಇವುಗಳನ್ನು ನೋಡಿ ಅಲ್ಲಿ ಇರ್ತಕ್ಕಂತಹ ಮಾಹಿತಿಗಳನ್ನು ತಿಳಿದುಕೊಂಡು ಏನು ಮಾಡಿರ್ತಾಳೆ ಅಂದರೆ ನೀವು ಆ ವಿಜಯಪುರದಲ್ಲಿರ್ತಕ್ಕಂತಹ ಅಷ್ಟು ಸ್ಮಾರಕಗಳನ್ನು ಈ ಒಂದು ಮಾಹಿತಿಯೊಂದಿಗೆ ನೋಡಿರ್ತಾಳೆ ಅಂದರೆ ಆ ನೋಡಿದಂತಹ ಅನುಭವ ಮತ್ತು ತಾವು ಕೇಳಿದಂತಹ ಕೆಲವೊಂದಿಷ್ಟು ಐತಿಹಾಸಿಕ ಸ್ಥಳಗಳನ್ನು ನೆನಪಿನಲ್ಲಿ ಏನಂದ್ರೆ ಉಳಿಸಿಕೊಳ್ಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.